ల్గ్గు స్వాగత వస్తు వీడియో జీరో టు వన్ ల్యాక్ ఇన్ ఫోర్టీ ఫైవ్ డేస్ చాలెంజ్ డే ఫోర్టీన్ ಸೊ ಇವತ್ತಿ ವೀಡಿಯೋದಲ್ಲಿ ಒಂದು ಹೊಸ ಗೇಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಗೇಮ್ನ ಯೂಸ್ ಮಾಡಿಕೊಂಡು ನೀವು ಅರ್ನಿಂಗ್ಸ್ನ ಮಾಡ್ಬೋದು ಇದೇ ಒಂದು ಅಪ್ಲಿಕೇಶನಲ್ಲಿ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕೋ ಕೆಲಸ ಏನಪ್ಪ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ಮೇಲೆ ಸಿಂಪಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಬಾಂಡ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಒಂದು ನಂಬರ್ ಅಷ್ಟು ಮಾಡಿದ್ರೆ ಸಿಂಪಲಿ ರಿಜಿಸ್ಟರ್ ಆಗ್ತೀರಾ ಈ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಂದುಬಿಟ್ಟು ಇದೇ ಒಂದು ಅಪ್ಲಿಕೇಶನ್ ವರ್ಕ್ ಆಗೋದು ಓಕೆನಾ ಸೊ ನೆನ್ನೆ ವೀಡಿಯೋದಲ್ಲಿ ನಾನು ಡೇ ತರ್ಟೀನ್ ಹೇಳೋ ಬದಲು ಟ್ವೆಲ್ ಅಂತಲೇ ಹೇಳಿದ್ದೀನಿ ಮಾತಾಡ್ತಾ ಇರಬೇಕಾದ್ರೆ ಗೊತ್ತಾಗಿಲ್ಲ ಓಕೆನಾ ಸೊ ಇವತ್ತು ವೀಡಿಯೋದಲ್ಲಿ ಹೊಸ ಗೇಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಯಾವ್ದಪ್ಪ ಅಂತಂದ್ರೆ ಕಾರ್ ರೋಲೆಟ್ ಓಕೆನಾ ಸೊ ನೋಡ್ತಾ ಇದ್ರೆ ಇಲ್ಲ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಈ ಟ್ರಿಕ್ ಹೇಳೋಕ್ಕಿಂತ ಮುಂಚೆ ಇದೇ ಒಂದು ಅಪ್ಲಿಕೇಶನ್ ವರ್ಕ್ ಆಗೋದು ಫಸ್ಟ್ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಸಿಂಪಲ್ ಅದೆಲ್ಲ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಜನ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಇದ್ರಿ ಏನಂತ ಹೇಳಿದರೆ ಬ್ರೋ ಹಂಡ್ರೆಡ್ ರುಪೀಸಿಂದ ಅರ್ನಿಂಗ್ಸ್ ಮಾಡೋದು ಹೇಗೆ ಟ್ರಿಕ್ ತಿಳಿಸ್ಕೊಡಿ ಹಾಗೆ ಹೇಗೆ ಅಂತೇಳಿ ತುಂಬ ಜನ ಕೇಳ್ತಾಯಿದ್ರಿ ಗೈಸ್ ನಾನು ನಿಮಗೆ ಒಂದು ವಿಷಯ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದರೆ ನೀವು ಇದನ್ನು ಬೆಟ್ಟಿಂಗ್ ಆ್ಯಪ್ ಥರ ಟ್ರೀಟ್ ಮಾಡಿದ್ರೆ ಅಂದರೆ ಬೆಟ್ಟಿಂಗ್ ಆ್ಯಪ್ ಥರ ಟ್ರೀಟ್ ಮಾಡಿದ್ರೆ ಹಂಡ್ರೆಡ್ ರುಪೀಸಿಂದ ನೀವು ತೌಸಂಡ್ ರುಪೀಸು ಮಾಡ್ಬೋದು ಟೂ ತೌಸಂಡು ಮಾಡ್ಬೋದು ಟೆನ್ ತೌಸಂಡು ಮಾಡ್ಬೋದು ಅದು ನಿಮ್ಮ ಒಂದು ಇದ್ದರೆ ನೀವು ಹಾಕಿದಂಥ ಅಮೌಂಟ್ ಗೆಸ್ಸು ಕರೆಕ್ಟಾಗಿದ್ದು ಬಂದರೆ ಮಾತ್ರ ಓಕೆನಾ ಅದು ಬಿಟ್ಟು ಇದನ್ನು ಟ್ರೇಡಿಂಗ್ ಥರ ಒಂದು ಪ್ರೋಸೆಸ್ ಥರ ಲೆವೆಲ್ ಮೇಂಟೈನ್ ಮಾಡಿ ಆಗಿ ಆಡ್ತೀನಿ ಸೊ ನಾನು ರಿಸ್ಕ್ ತಗೊಳ್ಳಲ್ಲ ಅಂದರೆ ನಾನು ಒಂದು ಇದ್ರದ್ದು ಟ್ರೆಂಡ್ ಏನಿದೆ ಆ ಥರ ಫಾಲೋ ಮಾಡ್ಕೊಂಡು ಅರ್ನಿಂಗ್ಸ್ ನಾನು ಮಾಡ್ತೀನಿ ಅಂತಂದರೆ ಸೀರಿಯಸ್ಲಿ ಆಗೋಲ್ಲ ಓಕೆನಾ ಯಾಕೆ ಅಂತ ಹೇಳ್ಬಿಡ್ತೀನಿ ಸೊ ಅದು ತುಂಬಾ ಲೋ ಬಜೆಟ್ ಆಗಿರುತ್ತೆ ಎಕ್ಸಾಂಪಲ್ಗೆ ಅದು ಸಖತ್ ಅಂದರೆ ಸಖತ್ ಲೋ ಬಜೆಟ್ ಆಗಿರುತ್ತೆ ಸೊ ಅದು ಅಂತಲ್ಲ ನೀವು ಒಂದು ಫೈವ್ ಹಂಡ್ರೆಡು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಟ್ಕೊಂಡ್ರು ಕೂಡ ಒಂದು ಸ್ವಲ್ಪ ಅಂದರೆ ಹಂಡ್ರೆಡು ಫಿಫ್ಟಿ ಈ ಥರ ಪ್ರಾಫಿಟ್ ಜನ್ರೇಟ್ ಮಾಡ್ಕೋಬೋದು ಎಕ್ಸಾಂಪಲ್ ಏನು ಮಾತ್ರ ಹಂಡ್ರೆಡ್ ರುಪೀಸ್ ಬ್ಯಾಲೆನ್ಸ್ ಇದೆ ಅಂದರೆ ಟೆನ್ ರುಪೀಸಿಂದ ಸ್ಟಾರ್ಟ್ ಮಾಡ್ತೀರಾ ಸೊ ಟೆನ್ನು ನೆಕ್ಸ್ಟ್ ಟ್ವೆಂಟಿ ಹಾಕಿದ್ರು ಕೂಡ ನಿಮಗೆ ಅಲ್ಲಿ ಹತ್ತು ರೂಪಾಯಿ ಪ್ರಾಫಿಟನ್ನು ಸಿಗುತ್ತೆ ಬಟ್ ಅದು ಎಷ್ಟು ಲೆವೆಲಿಗೆ ಆಗುತ್ತೆ ಎರಡು ಲೆವೆಲಿಗೆ ನಿಮ್ಮದು ತರ್ಟಿ ರುಪೀಸ್ ಹೋಗಿರುತ್ತೆ ಸೊ ಆಮೇಲೆ ನೀವು ಸಿಕ್ಸ್ಟಿ ರುಪೀಸ್ನ ಪ್ಲೇಸ್ ಮಾಡಿದ್ರೂ ಕೂಡ ತರ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ನ ಪ್ಲೇಸ್ ಮಾಡಿದ್ರು ಕೂಡ ನಿಮ್ಮದು ಅಲ್ಲಿಗೆ ನೈಂಟಿ ರುಪೀಸ್ ಹೋಯಿತು ಸೊ ಹಾಗಾಗಿ ನಿಮಗೆ ಮೂರು ಲೆವೆಲ್ಗಷ್ಟೇ ಅಮೌಂಟ್ ಆಗೋದು ಸೊ ಅದಕ್ಕೋಸ್ಕರ ಹೇಳ್ತೀನಿ ಸಫಿಷಿಯಂಟ್ ಬ್ಯಾಲೆನ್ಸ್ನ ಮೈಂಟೈನ್ ಮಾಡಬೇಕು ಸೊ ಸೊ ಇದು ಬರೀ ಹಂಡ್ರೆಡ್ ರುಪೀಸ್ ಮೈಂಟೈನ್ ಮಾಡೋರಿಗಲ್ಲ ತೌಸಂಡ್ ರುಪೀಸ್ನ ಮೈಂಟೈನ್ ಮಾಡಿ ಸ್ವಲ್ಪ ಅಂದರೆ ಕಡಿಮೆ ಬಜೆಟಿಂದ ಸ್ಟಾರ್ಟ್ ಮಾಡೋರಿಗಾದರೆ ತೌಸಂಡ್ ರುಪೀಸ್ ಸ್ಟಾರ್ಟ್ ಆಗುತ್ತೆ ನೀವು ಏನು ಮಾಡಬೇಕಂತಂದರೆ ಸೊ ಕಡಿಮೆ ಬಜೆಟಿಂದ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಬೇಡಿ ಕಡಿಮೆ ಬಜೆಟಿಂದ ನೀವು ಕಲಿಯೋದು ಕಡೆ ಏನು ಅಂತಂದರೆ ಏನು ಅದ್ರದ್ದು ಆ ಸೈಡ್ ನೋಡಿ ಓಕೆನಾ ಕಲಿಯೋ ಕಡೆ ನೋಡಿ ಅದರ ಬಿಟ್ಟು ನೀವು ಸಫಿಷಿಯಂಟಾಗಿ ಅರ್ನಿಂಗ್ಸ್ ಮಾಡಬೇಕು ಅಂದರೆ ಸಫಿಷಿಯಂಟಾಗಿ ಬ್ಯಾಲೆನ್ಸ್ ಮೈಂಟೈನ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇವಾಗ ಗೇಮ್ ಟ್ರಿಕ್ಸ್ ಬಗ್ಗೆ ಹೇಳ್ಕೊಡ್ತೀನಿ ಈಗ ಟ್ರಿಕ್ ಕಡೆ ಬರೋಣ ಓಕೆ ಸಿಂಪಲ್ ಆಗಿ ಇಲ್ಲಿ ಕಾರ್ ರೋಲೆಟ್ ಗೇಮ್ ಓಪನ್ ಮಾಡ್ಕೊಳ್ತೀನಿ ಇನ್ನೊಂದ್ಸಲ ಹೇಳ್ತೀನಿ ಇದೇ ಒಂದು ಅಪ್ಲಿಕೇಶನಲ್ಲಿರೋ ಕಾರ್ ರೋಲೆಟ್ ಗೇಮಲ್ಲೇ ಸೊ ಈ ಟ್ರಿಕ್ ವರ್ಕ್ ಆಗೋದು ಸೊ ಫಸ್ಟ್ ಆಫ್ ಆಲ್ ನೋಡೋದಾದರೆ ಕಾರ್ ರೋಲೆಟ್ ಗೇಮ್ ಓಪನ್ ಮಾಡ್ಕೊಂಡಿದ್ದೀನಿ ಇವಾಗ ಸೊ ಇಲ್ಲಿ ವೇಟಿಂಗ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಬರ್ತಾ ಇದೆ ಗೈಸ್ ಓಕೆನಾ ಸೊ ಗೈಸ್ ಇದರಲ್ಲಿ ಬಂದುಬಿಟ್ಟು ಬಟ್ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಇದೆ ಏನಪ್ಪಾ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸರ್ಕಲ್ಸ್ ಇದೆ ಅಲ್ಲ ಸೊ ಬಿ ಎಮ್ ಡಬ್ಲ್ಯೂ ಮರ್ಸಿಡಿಸ್ ಜಾಗ್ವಾರ್ ಮತ್ತು ಲ್ಯಾಂಡ್ರೋವರ್ ಇದ್ರ ಮೇಲೆ ಯಾವ್ದ್ರ ಮೇಲೆ ಟ್ರೇಡ್ ತೊಗೊಂಡ್ರು ಕೂಡ ಸೊ ನಿಮಗೆ ಇಂಟು ಫೈವ್ ಎಕ್ಸ್ ಸಿಗುತ್ತೆ ಅಂದರೆ ಟೆನ್ನಿಗೆ ಫಿಫ್ಟಿ ಸಿಗುತ್ತೆ ಓಕೆನಾ ಸೊ ಇದರಲ್ಲಿ ನೀವು ಅಟ್ ಎ ಟೈಮು ಫೋರ್ ಮೇಲೆ ಬೆಟ್ ಮಾಡ್ಬೋದು ಅದಾದಮೇಲೆ ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ ಇದೆಯಲ್ಲ ಬೇರೆ ಲ್ಯಾಂಬು ಈ ಥರ ಎಲ್ಲ ಇದೆಯಲ್ಲ ಆಪ್ಷನ್ಸ್ ಸೊ ಇಲ್ಲಿ ಬೆಟ್ ಮಾಡಿದ್ರೆ ನೀವು ಟ್ವೆಂಟಿ ಎಕ್ಸ್ ಸಿಗುತ್ತೆ ಅಂದರೆ ಟೆನ್ನಿಗೆ ಟೂ ಹಂಡ್ರೆಡ್ ಸಿಗುತ್ತೆ ಬಟ್ ಇದು ಬರೋದು ರೇರ್ ಚಾನ್ಸಲ್ ಆಗಿರುತ್ತೆ ನೋಡ್ತಾ ಇದ್ರೆ ಇಲ್ಲಿ ಎಲ್ಲ ಸಲ ಬಂದಿದೆ ಸೊ ಅದಾದ್ಮೇಲೆ ಪ್ರತಿಯೊಂದು ಕೂಡ ಕೆಳಗಡೆ ಇರೋದೇ ಬಂದಿದೆ ಓಕೆ ಸೊ ನಿಮಗೆ ಒಂದು ಸಲಕ್ಕೆ ಆಪ್ಷನ್ ಇದೆ ಏನಂತ ನಾಲ್ಕು ಮೇಲೆ ಬೆಟ್ ಮಾಡ್ಬೋದು ಓಕೆನಾ ಸೊ ನನ್ನತ್ರ ಈಗ ಅಕೌಂಟ್ ಬ್ಯಾಲೆನ್ಸ್ ನೋಡ್ತಾ ಇರು ಟ್ವೆಲ್ ತೌಸಂಡ್ ಇದೆ ಸೊ ಹಾಗೆ ಈ ಇವತ್ತಿನ ಅರ್ನಿಂಗ್ಸ್ ಅಂತೂ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಓಕೆನಾ ಸೊ ಫೈವ್ ತೌಸಂಡಿಂದ ಟ್ವೆಲ್ ತೌಸಂಡ್ ಮಾಡ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಓಕೆ ಸೊ ಫಿಫ್ಟಿ ಟು ಫಿಫ್ಟಿ ರುಪೀಸ್ನ ನಾನು ನಾಲ್ಕು ಮೇಲೆ ಭೇಟ್ ಮಾಡಿದ್ದೀನಿ ಓಕೆ ನೋಡ್ತಾ ಇರ್ಬೋದು ನಾಲ್ಕರ ಮೇಲೆ ಭೇಟ್ ಮಾಡಿದ್ದೀನಿ ಅದು ಯಾವುದೇ ಬಂದರೂ ನನಗೆ ಪ್ರಾಫಿಟ್ ಆಗುತ್ತೆ ಮೇಲ್ಗಡೆ ಆಪ್ಷನ್ ಇರೋದು ಬಂದರೆ ಮಾತ್ರ ನನಗೆ ಲಾಸ್ ಆಗುತ್ತೆ ಸೊ ಅದನ್ನ ಬಂದರೆ ಏನು ಮಾಡಬೇಕು ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ಜಾಸ್ತಿ ಮಾಡಿ ಹಾಕಬೇಕು ಓಕೆನಾ ಸೊ ಇವಾಗ ಲ್ಯಾಂಡ್ ರೋವರ್ ಬಂತು ಫಿಫ್ಟಿ ರುಪೀಸ್ಗೆ ಇಂಟು ಫೈವ್ ಸಿಗುತ್ತೆ ಟು ಫಿಫ್ಟಿ ಅಲ್ಲಿ ಇನ್ನು ಒನ್ ಫಿಫ್ಟಿನ ಲೆಸ್ ಮಾಡಬೇಕಾಗುತ್ತೆ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ಎಲ್ಲೇ ತೋರಿಸ್ತಾರೆ ಓಕೆ ನೋಡೋಣ ಇವಾಗ ಫೋರ್ಟಿ ರುಪೀಸ್ ನನಗೆ ಪ್ರಾಫಿಟ್ ಆಯಿತು ಓಕೆನಾ ಸೊ ಇಲ್ಲಿ ನಿಮ್ಮದು ರಿಸ್ಕ್ ಏನಪ್ಪಾ ಅಂದರೆ ನೀವು ಇಲ್ಲಿ ಫಿಫ್ಟಿ ರುಪೀಸಿಂದ ಪ್ಲೇ ಮಾಡ್ತೀನಿ ನಾಲ್ಕು ರೂಮೇ ಬೆಂಟ್ ಮಾಡಬೇಕು ಟೂ ಹಂಡ್ ರುಪೀಸ್ ರಿಸ್ಕ್ ತಗೋಬೇಕು ಬಟ್ ಇಲ್ಲಿ ಪ್ರಾಫಿಟ್ ಬಂದು ಫೋರ್ಟಿ ರುಗುತ್ತೆ ಅದಾದಮೇಲೆ ಏನಕ್ಕೆ ಎಷ್ಟೊಂದು ಅಂದರೆ ಚೆನ್ನಾಗಿ ಇದು ಆಪ್ಷನ್ ಹೇಳ್ತೀನಿ ಈ ಟ್ರಿಕ್ನ ಅಂತಂದರೆ ಬಿಕಾಸ್ ಇಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ ಈ ನಾಲ್ಕರಲ್ಲಿ ಒಂದಂತೂ ಬರಲೇಬೇಕು ಗೈಸ್ ಓಕೆನಾ ಅದಂತೂ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ ನಾಲ್ಕರಲ್ಲಿ ಒಂದಂತೂ ಬರಲೇಬೇಕು ಬಿಕಾಸ್ ಇದು ಗೇಮ್ ರೂಲ್ಸ್ ಇರೋದೇ ಹಾಗೆ ಜಾಗ ಬಂದಿದೆ ನೋಡ್ತಾ ಇರೋದು ಫೋರ್ಟಿ ರುಪೀಸ್ ಅಗೇನ್ ಪ್ರಾಫಿಟ್ ಆಯಿತು ಓಕೆನಾ ಸೊ ಇದು ಗೇಮ್ ರೂಲ್ಸ್ ಇರೋದೇ ಹಾಗೆ ನೋಡಿ ನೋಡ್ತಾ ಇದ್ರೆ ಇಲ್ಲಿ ರೆಕಾರ್ಡ್ಸ್ನಲ್ಲಿ ಒಂದು ಸಲ ನಿಮ್ದು ಲಾಸ್ ಆಗಿದೆ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸಲ ಲಾಸ್ ಆಗಿದೆ ಒಂದು ಸಲ ಲಾಸ್ ಆದರೆ ಮಾತ್ರ ನಿಮ್ಮದು ಜಾಸ್ತಿನೇ ಲಾಸ್ ಆಗುತ್ತೆ ಟೆನ್ ಟೆನ್ ರುಪೀಸ್ನ ಬೆಟ್ ಮಾಡಿದ್ರೆ ಫೋರ್ಟಿ ರುಪೀಸ್ ಒಂದೇ ಸಲ ಲಾಸ್ ಆಗುತ್ತೆ ನೆಕ್ಸ್ಟ್ ಲೆವೆಲ್ ಮೇಂಟೈನ್ ಮಾಡೋಕ್ಕೆ ಗೊತ್ತಿರಬೇಕು ಅಷ್ಟೇನಾ ಸೊ ಲೆವೆಲ್ ಹೇಗಪ್ಪ ಮೇಂಟೈನ್ ಮಾಡೋದು ಅಂತಂದ್ರೆ ಇದಕ್ಕೆ ಸೊ ನೀವೀಗ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಒನ್ ಫಿಫ್ಟಿ ನೆಕ್ಸ್ಟಿ ಪ್ಲೇಸ್ ಮಾಡಬೇಕಾಗುತ್ತೆ ನಾನು ಸಜೆಸ್ಟ್ ಮಾಡೋದು ನನ್ನಷ್ಟು ಬ್ಯಾಲೆನ್ಸ್ ಇದ್ದರೆ ಮಾತ್ರ ಅಷ್ಟು ಹೈ ಅಮೌಂಟಿಂದ ಸ್ಟಾರ್ಟ್ ಮಾಡಿ ಬಿಕಾಸ್ ಇದ್ರಲ್ಲಿ ಪ್ರಾಫಿಟು ಜಾಸ್ತಿ ಇರುತ್ತೆ ಬಟ್ ನಿಮ್ದು ಏನಾದರೂ ಒಂದು ಫೋರ್ ಫೈವ್ ಲೆವೆಲಿಗೆ ಹೋಗ್ತು ಹೋಗುತ್ತೆ ಅಂತ ಅಂದರೂ ಕೂಡ ಸೊ ನಿಮಗೆ ಸಫಿಷಿಯೆಂಟ್ ಜಾಸ್ತಿನ ಅಮೌಂಟ್ ಬೇಕಾಗುತ್ತೆ ಬಿಕಾಸ್ ಇಲ್ಲಿ ಪ್ರಾಫಿಟ್ ಎಷ್ಟಿದೆ ಅಷ್ಟೇ ಇನ್ವೆಸ್ಟ್ಮೆಂಟು ಇದೆ ಎಕ್ಸಾಂಪಲ್ ಇವಾಗ ನೀವು ಫೋರ್ಟಿ ರುಪೀಸ್ನ ಇನ್ವೆಸ್ಟ್ ಮಾಡೋದ್ರೆ ನಾಲ್ಕು ರೂಮೇಲೆ ಟೆನ್ ಟೆನ್ ರುಪೀಸ್ ಅಂತ ಅಂದರೂ ಕೂಡ ನಿಮಗೆ ಇಲ್ಲಿ ಪ್ರಾಫಿಟ್ ಜನ್ರೇಟ್ ಆಗೋದು ಟೆನ್ ರುಪೀಸ್ ಅಷ್ಟೇ ಬಟ್ ಇಲ್ಲಿ ಬಂದುಬಿಟ್ಟು ನಿಮಗೆ ಫೋರ್ಟಿ ರುಪೀಸ್ನ ನೀವು ಇದಾಗ್ತೀರಾ ಇನ್ವೆಸ್ಟ್ಮೆಂಟ್ ಮಾಡಿ ಟೆನ್ ರುಪೀಸ್ನ ಪ್ರಾಫಿಟ್ ತೆಗಿತೀರಾ ಯಾಕೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ನಾನು ಸಜೆಸ್ಟ್ ಮಾಡೋದೇನಕ್ಕೆ ಅಂತಂದರೆ ಅಂತಂದ್ರೆ ಫುಲ್ ಕಡಿಮೆ ಇರುತ್ತೆ ಓಕೆನಾ ರಿಸ್ಕು ಫುಲ್ ಕಡಿಮೆ ಇರುತ್ತೆ ಒಂದು ಪರ್ಸೆಂಟು ರಿಸ್ಕ್ ಕಡಿಮೆ ಅಂದರೆ ತುಂಬಾ ಕಡಿಮೆ ಡ್ರ್ಯಾಗನ್ ಟೈಗರ್ ಅಲ್ಲಿ ಒಂದು ಡ್ರ್ಯಾಗನ್ ಬರ್ಬೋದು ಇಲ್ಲಿ ಟೈಗರ್ ಬರ್ಬೋದು ಬಟ್ ಇದರಲ್ಲಿ ನಾಲ್ಕರಲ್ಲಿ ಒಂದು ಬಂದೇ ಬರುತ್ತೆ ಮೇಲ್ಗಡೆ ಆಪ್ಷನ್ ಇರೋದು ಟ್ವೆಂಟಿ ಎಕ್ಸ್ ಕಂಪನಿಯವರನ್ನ ಟೆನ್ ಟ್ವೆಂಟಿ ಎಕ್ಸ್ ಕೊಟ್ಟರೆ ಸೊ ಅವರಿಗೆ ಅಮೌಂಟು ಲಾಸ್ ಆಗುತ್ತೆ ಕಂಪ್ನಿಯವರಿಗೆ ಓಕೆನಾ ಸೊ ಒಬ್ಬರು ಕೇಳಿದ್ರು ಕಾರ್ ವಲೆಟ್ ಟ್ರಿಕ್ ಬಗ್ಗೆ ಸೊ ಇದಕ್ಕಿಂತ ಬೆಸ್ಟ್ ಟ್ರಿಕ್ ಕೂಡ ಇದೆ ಅಂದರೆ ಮೂರು ಆಪ್ಷನ್ ಮೇಲೆ ಇದು ಮಾಡೋದು ಬೆಟ್ ಮಾಡ್ತಾ ಹೋಗೋದು ಬಟ್ ಅದು ನೀವು ಲೆವೆಲ್ ಮೇಂಟೈನ್ ಮಾಡಬೇಕು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅದ್ರ ಮೇಲೆ ಓಕೆನಾ ಕಾರ್ ವಾಲೆಟ್ ಗೇಮ್ ಇಷ್ಟ ಆಗಿದ್ದರೆ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅದಾದಮೇಲೆ ನನ್ನ ಪ್ರಿಟಿಷನ್ ಚಾನಲ್ ಕೂಡ ಇದೆ ಸೊ ಅದಕ್ಕೂ ಕೂಡ ಜಾಯ್ನ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿಂದು ಪ್ರಾಫಿಟ್ ಜಾಸ್ತಿನೇ ಆಗಿದೆ ಫೈವ್ ತೌಸಂಡಿಂದ ಟ್ವೆಲ್ ತೌಸಂಡ್ ಅರ್ನಿಂಗ್ಸ್ ಆಗಿರೋದು ಸೊ ಅಷ್ಟೆಲ್ಲ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ ಬಿಕಾಸ್ ತುಂಬಾ ಹೊತ್ತು ಕೂತ್ಕೊಂಡು ಟ್ರೆಂಡ್ ಅನಲೈಸ್ ಮಾಡಿ ಪ್ಲೇ ಮಾಡಿರ್ತೀನಿ ಬ್ಯಾಕ್ ಟು ಬ್ಯಾಕ್ ಪ್ಲೇ ಮಾಡಲಿಲ್ಲ ಅಂದರೂ ಕೂಡ ಸೊ ಅದಕ್ಕೋಸ್ಕರನೇ ನಾನು ಈ ಥರ ವೀಡಿಯೋ ಮಾಡಿದ್ದು ಟ್ರಿಕ್ ಹೇಳ್ಕೊಟ್ರೆ ಆಯಿತು ಅಂತ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಒಟೆಗಿರ್ ಗಾಯಿಸ್ಬೋ ಬಾಯ್